ರೊಮೇನಿಯಾ ತಲುಪಿತು ಏರ್ ಇಂಡಿಯಾ ವಿಮಾನ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ರೊಮೇನಿಯಾದ ಬುಕಾರೆಸ್ಟ್ ನಲ್ಲಿ ಇದೀಗ ಲ್ಯಾಂಡ್ ಆಯಿತು ಏರ್ ಇಂಡಿಯಾ ವಿಮಾನ. ಬ್ರೇಕಿಂಗ್ ನ್ಯೂಸ್. ಏರ್ ಇಂಡಿಯಾ ವಿಮಾನ ಇದೀಗ ರೊಮೇನಿಯಾ ತಲುಪಿದೆ, ಲ್ಯಾಂಡ್ ಆಯಿತು. ಭಾರತೀಯರನ್ನ ಕರ್ಕೊಂಡ್ಬರೋದಕ್ಕೆ ಹೋಗಿರುವಂತಹ ವಿಮಾನ ಅದು ಇದೀಗ ಲ್ಯಾಂಡ್ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಒಂದಷ್ಟು ಸಮಾಧಾನಕರ ವಿಚಾರ, ಒಂದಷ್ಟು ಪಾಸಿಟಿವ್ ನೋಟಲ್ಲಿ ವಿಷಯಗಳು ಸಿಗ್ತಾ ಇದೆ. ಉಕ್ರೇನ್ ನಲ್ಲಿರುವಂತಹ ಭಾರತದ ಮೊದಲ ಬ್ಯಾಚ್ ಏರ್ಲಿಫ್ಟ್ ಆಗ್ತಾ ಇದೆ. ರೊಮೇನಿಯಾದಿಂದ ಮುಂಬೈಗೆ ಮೊದಲ ಬ್ಯಾಚ್ ಏರ್ಲಿಫ್ಟ್ ಆಗ್ತಾ ಇದೆ. ಸಂಜೆ 4 ಗಂಟೆಗೆ ಮುಂಬೈಗೆ ಬರ್ತಾರೆ ಅವರು ಆ ವಿಮಾನ. ಈಗ ನೇರವಾಗಿ ಉಕ್ರೇನ್ಗೆ ಹೋಗೋಣ. ಅಲ್ಲಿನ ಒಂದಷ್ಟು ಮಾಹಿತಿ ಜೊತೆಗೆ ಏನಾಗ್ತಿದೆ ಎಲ್ಲದರ ಬಗ್ಗೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಪ್ರತಿಭಾ ಜಾಯಿನ್ ಆಗ್ತಿದ್ದಾರೆ. ಇವರು ಕಾರ್ಕಿವ್ನಿಂದ ಜಾಯಿನ್ ಆಗ್ತಿದ್ದಾರೆ. ಉಕ್ರೇನಿನ ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ಭಾಗದಲ್ಲಿರುವಂಥ ಸಿಟಿ ಈ ಕಾರ್ಕಿವ್. ಒಂಥರ ತುಂಬ ಹಿಂದೆ ಉಕ್ರೇನ್ನ ರಾಜಧಾನಿಯಾಗಿತ್ತು ಈ ಕಾರ್ಕಿವ್. ಅದಾದ ಮೇಲೆ ಅದು ಕೀವ್ಗೆ ಟರ್ನ್ ಓವರ್ ಆಯಿತು. ಅಲ್ಲಿಂದ ಅಂದರೆ 1994 ಅಲ್ಲಿಂದ ಇಲ್ಲಿ ತನಕ ಅದು ಕೀವ್ ರಾಜಧಾನಿ ಆಗೋಗಿದೆ. ಅದೇ ಕಾರ್ಕಿವ್ನಿಂದ ಇದೀಗ ನನ್ನ ಜೊತೆ ಲೈವ್ ಪ್ರತಿಭಾ ಅನ್ನೋರು. ಪ್ರತಿಭಾ ನಮಸ್ಕಾರ. ಈಗ ಪರಿಸ್ಥಿತಿ ಹೇಗಿದೆ ಪ್ರತಿಭಾ ಅಲ್ಲಿ? ಪರಿಸ್ಥಿತಿ ತುಂಬಾ ಡೇ ಬೈ ಡೇ ಕ್ರಿಟಿಕಲ್ ಆಗ್ತಾನೆ ಇದೆ ಸರ್. ಇವತ್ ಮಾರ್ನಿಂಗ್ ಕೂಡ ನಾವು ಬಾಂಬ್ ಸೌಂಡ್ ಎಲ್ಲ ಕೇಳಿದೀವಿ. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇನ್ನು ತುಂಬಾ ಇರುತ್ತೆ ಇವತ್ ಡೇ ಫುಲ್ ಅಂತಾನೆ ಹೇಳ್ಬೋದು. ಸೊ ಮತ್ತೆ ಸಪ್ಲೈಸ್ ಎಲ್ಲ ಈಗ ಕಡಿಮೆ ಆಗ್ತಾ ಇದೆ ನಮಗೆ. ಫಸ್ಟ್ ಡೇ ನಾವು ಸ್ಟಾಕ್ ಮಾಡ್ಕೊಂಡಿದ್ವಿ, ಬಟ್ ಇವತ್ತು ವಾಟರ್ಗೆಲ್ಲ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ವಾಟರ್ ಎಲ್ಲೂ ನಮಗೆ ಸಿಗ್ತಾ ಇಲ್ಲ. ಓಕೆ ಓಕೆ, ಎಲ್ಲಿದ್ದೀರಿ ಪ್ರತಿಭಾ ನೀವು? ಹಾಸ್ಟೆಲ್ ಬಂಕರ್ ಮನೇನಾ? ನಾವು ಫ್ಲಾಟ್ ಅಲ್ಲಿ ಇದೀವಿ ಸರ್, ಲೈಕ್ ಈಗ ಮನೇಲಿ ಇದೀವಿ. ಸೊ ಸೈರನ್ಸ್ ಅಂತೂ ಡೇ ಬೈ ಡೇ ಜಾಸ್ತಿ ಆಗ್ತಾನೆ ಇದೆ. ಸೊ ಸೈರನ್ ಬಂದಿದ ತಕ್ಷಣ ನಾವು ದೇಲ್ಸೆ ಬಂಕರ್ ಹೋಗಿ, ಇಲ್ಲ ಮೆಟ್ರೋ ಸ್ಟೇಷನ್ ಅಂಡರ್ ಗ್ರೌಂಡ್ ಇದೆ, ಸೊ ಅಂಡರ್ ಗ್ರೌಂಡ್ ಹೋಗಿ ಅಂತ ಹೇಳ್ತಾರೆ. ಸೊ ನಾವು ಅಂಡರ್ ಗ್ರೌಂಡ್ ಮೆಟ್ರೋ ಸ್ಟೇಷನ್ ಹೋಗ್ತೀವಿ ಅವಾಗ. ಓಕೆ, ಅಂದ್ರೆ ಡೇ ಬೈ ಡೇ ಕ್ರಿಟಿಕಲ್ ಪೊಸಿಷನ್ ಮೂವ್ ಆಗ್ತಿದ್ಯಾ ಅಥವಾ ಒಂದಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಸಮಾಧಾನ ಅನಿಸ್ತಿದ್ಯಾ ಅಲ್ಲಿ? ಇಲ್ಲ, ಕ್ರಿಟಿಕಲ್ ಪೊಸಿಷನ್ಗೆ ಹೋಗ್ತಾನೆ ಇದೆ ಅದು. ಫಸ್ಟ್ ಡೇ ಓಕೆ ಫೈನ್, ಅಷ್ಟೊಂದೇನಿರ್ಲಿಲ್ಲ. ನಿನ್ನೆ ಅಂತೂ ತುಂಬಾನೇ ಬಾಂಬ್ ಸೌಂಡ್ ಎಲ್ಲ ಆಯ್ತು. ಆಮೇಲೆ ನಿಯರ್ ಬೈ ಸೌಂಡ್ ಅಂತ, ನಿಯರ್ ಬೈ ಪ್ಲೇಸಸ್ ಎಲ್ಲ ಆಯ್ತು ಅಂತ ಸೌಂಡ್ ತುಂಬಾನೇ ಕೇಳಿಸ್ತು. ಮತ್ತೆ ಇವತ್ತು ಕೂಡ ಮಾರ್ನಿಂಗ್ 6 o'clock ಬಾಂಬ್ ಎಕ್ಸ್ಪ್ಲೋರ್ ಆಗಿದೆ, ನಾವು ಕೇಳಿಸ್ಕೊಂಡಿದೀವಿ ಅದನ್ನ. ಐನೋ ಅದು ತುಂಬಾ ಜೋರೆ ಮಾರ್ನಿಂಗ್ ಅಂದ್ರೆ. ಇವಾಗ ಅಲ್ಲಿ ಟೈಮ್ ಎಷ್ಟು ಇಲ್ಲಿ? 12:10 ಅಂದ್ರೆ 8:40, 8:45 ಆಗಿರುತ್ತೆ ಅರ್ಲಿ ಮಾರ್ನಿಂಗು. ಬಟ್ ಹೌದು, 8:40. ಒಂದು ಇದು ಫುಡ್ ವಾಟರ್ ಎಲ್ಲ ಸ್ಟಾಕ್ ಇಟ್ಕೊಂಡಿದ್ದೀರಾ ಮೊದಲೇ ಏನಾದರೂ? ಫುಡ್ ಎಲ್ಲ ಸ್ಟಾಕ್, ಲೈಕ್ ವೆಜಿಟೇಬಲ್ಸ್ ಎಲ್ಲ ತಗೊಂಬಂದು ಇಟ್ಕೊಂಡಿದ್ವಿ ಸ್ಟಾಕ್. ವಾಟರ್ ಕೂಡ ಸ್ಟಾಕ್ ಇಟ್ಕೊಂಡಿದೀವಿ, ಬಟ್ ಈಗ ಖಾಲಿ ಆಗ್ತಾ ಇದೆ. ಮತ್ತೆ ಮೆಷಿನ್ಸ್ ಎಲ್ಲ ನಮ್ಗೆ ಎಲ್ಲೂ ಸಿಗ್ತಾ ಇಲ್ಲ ಈಗ ವಾಟರ್. ಸೊ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ಎ ಟಿ ಎಂ ಮೆಷಿನ್ಸ್ ಅಲ್ಲಿ ವಿತ್ಡ್ರಾ ಮನಿನು ಮಾಡಕ್ ಆಗ್ತಾ ಇಲ್ಲ ನಮಗೆ. ಅದು ತುಂಬಾ ಏನೇ ಒಂದಕ್ಕೂ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗ ಪರಿಸ್ಥಿತಿ ಬಂದಿದೆ ಈಗ. ಏನಂದ್ರೆ ಹಣ ತುಂಬಿಲ್ವಾ ಎ ಟಿ ಎಂ ಗಳಲ್ಲಿ? ಬ್ಯಾಂಕ್ ಗಳು ಓಪನ್ ಇಲ್ವಾ ಈಗ? ಬ್ಯಾಂಕ್ ಗಳು ಏನು ಓಪನ್ ಇಲ್ಲ ಈಗ, ಎಲ್ಲ ಕ್ಲೋಸ್ ಆಗಿದೆ ಇಲ್ಲಿ. ಡಿಪಾರ್ಟ್ಮೆಂಟ್ ಸ್ಟೋರ್ಸ್ ಆತರದ ಯಾವುದು ಕೂಡ ಓಪನ್ ಇಲ್ವಾ ಈಗ? ಹಾಲು ಇದು ಹಾಲಿಂದೆಲ್ಲ ಈಗ ಮಾರ್ನಿಂಗ್ ಓಪನ್ ಇರುತ್ತೆ, ಮತ್ತೆ ಅದು ಕ್ಲೋಸ್ ಆಗುತ್ತೆ ಆಫ್ಟರ್ನೂನ್ ಹಾಗೆ ಕ್ಲೋಸ್ ಮಾಡ್ತಾರೆ. ಬಟ್ ಅಲ್ಲೇನು ಸಪ್ಲೈಸ್ ಇಲ್ಲ ಈಗ. ಡಿಪಾರ್ಟ್ಮೆಂಟ್ ಸ್ಟೋರ್ಸ್ ಗೆ ಏನು ಬರಲ್ವಾ? ಇಲ್ಲ, ಈಗ ಸಪ್ಲೈಸ್ ಎಲ್ಲ ತುಂಬಾ ಕಡಿಮೆ ಆಗೋಗ್ಬಿಟ್ಟಿದೆ ಈಗ. ಅವ್ರ ಹತ್ರ ಮುಂಚೆ ಇದ್ದಿದ್ದನ್ನ ಈ 2 days ಇದ್ ಮಾಡಿದ್ರು, ಲೈಕ್ ಸಪ್ಲೈಸ್ ಕೊಡ್ತಾ ಇದ್ರು, ಬಟ್ ಇವತ್ತಿಗೆ ಆಲ್ಮೋಸ್ಟ್ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ. ಸೊ ಮುಂದೆ ನಮ್ದು ಏನಾಗತ್ತೆ ಅಂತ ನಮಗೂ ಭಯ ಆಗಿದೆ. ಸೊ ಒಂದಷ್ಟು ಮ್ಯಾನೇಜ್ ಮಾಡಿ ನೀವು ಕಡಿಮೆ ಕನ್ಸ್ಯೂಮ್ ಮಾಡ್ಬೇಕು ಈಗ ಆತರದ ಪರಿಸ್ಥಿತಿ ಅಲ್ವಾ? ಹೌದು, ತುಂಬಾ ಕಡಿಮೆ ಕನ್ಸ್ಯೂಮ್ ಮಾಡ್ಬೇಕು ಅಂತ ಪರಿಸ್ಥಿತಿ ಬಂದಿದೆ ಈಗ. ಕರ್ನಾಟಕದ ಎಲ್ಲಿ ಅವರು ಪ್ರತಿಭಾ ನೀವು? ತುಮಕೂರು ಅವರು. ತುಮಕೂರು ಅವರು. ಓಕೆ, ಎಷ್ಟು ವರ್ಷದಿಂದ ಅಲ್ಲಿದ್ದೀರಿ, ಏನ್ ಮಾಡ್ತಿದ್ದೀರಿ ಅಲ್ಲಿ? 5 years ಆಯ್ತು ಸರ್, ಲೈಕ್ ಈಗ ಮೆಡಿಕಲ್ MBBS ಮಾಡ್ತಾ ಇದ್ದೀನಿ, 5th year. ಫಿಫ್ತ್ ಇಯರ್, ಓಕೆ. ಸೊ ಮಧ್ಯೆ ಯಾವಾಗ ಬಂದಿದ್ದು ವಾಪಸ್ ತುಮಕೂರಿಗೆ, ಅಂದ್ರೆ ವಾಪಸ್ ಯಾವಾಗ ಬಂದಿದ್ರಿ ಮೊದಲು? ಸರ್ ಈಗ ನಾನು ಜೂನ್ ಜುಲೈ ಆಗಸ್ಟ್ ಅಲ್ಲಿ ಬಂದಿದ್ದು, ಸೆಪ್ಟೆಂಬರ್ ರಿಟರ್ನ್ ವಾಪಸ್ ಬಂದಿದ್ವಿ ಲೈಕ್ ಉಕ್ರೇನ್ಗೆ. ಬಿಕಾಸ್ ಕ್ಲಾಸಸ್ ಎಲ್ಲ ಆಫ್ಲೈನ್ ಇತ್ತು,
ಮತ್ತೆ ನಮಗೆ ಕ್ಲಾಸಸ್ ಕೂಡ ಆಫ್ಲೈನ್ ಡೇ ಲೈಕ್ ಮೊನ್ನೆ ಮೊನ್ನೆ ತನಕನು ನಾವು ಆಫ್ಲೈನ್ ಕ್ಲಾಸಸ್ ಗೆ ಕಾಲೇಜ್ ಹೋಗ್ತಾನೆ ಇದ್ದಿದ್ವು. ಸೊ ಕಾಲೇಜ್ ಇಂದನು ನಮ್ಗೆ ಏನು ಹೇಳಿರಲಿಲ್ಲ. ಸೊ ನಾವು ಇಲ್ಲಿಂದ ಇವ್ಯಾಕ್ಯುಯೇಟ್ ಮಾಡಕ್ಕೆ ನಮಗೆ ಚಾನ್ಸ್ ಸಿಗ್ಲಿಲ್ಲ. ಅಲ್ಲಮ್ಮ ಪ್ರತಿಭಾ, ಒಂದು ಫೆಬ್ರವರಿ 1st week ಅಲ್ಲಿ ಅಥವಾ 2nd week ಅಲ್ಲಿ ಒಂದು ಮಾಹಿತಿ ಇತ್ತಲ್ಲ, ಬಂದು ಹೊರಟೋಗ್ಬಿಡಿ ನಿಮ್ ನಿಮ್ ದೇಶಗಳಿಗೆ ಅಂತ ಎಂಬಸಿ ಕೂಡ ಒಂದು ಸಂದೇಶ ಕೊಟ್ಟಿತ್ತಲ್ವಾ? ಸಂದೇಶ ಕೊಟ್ಟಿತ್ತು ಎಂಬೇಸಿ, ಬಟ್ ಅದು ಅವರು ಟೆಂಪ್ರವರಿ ಬಿಡಿ ಅಂತ ಹೇಳಿರ್ಲಿಲ್ಲ. ಅವರು ನಮ್ಮ ಒಪಿನಿಯನ್ ಹೇಳಿ ಲೈಕ್ ನಮ್ಮ ಆಪ್ಷನ್ ಗೆ ಬಿಟ್ಟಿದ್ರು, ಹೋಗೋರು ಹೋಗ್ಬೋದು ಅಂತ. ಇಂಡಿಯನ್ ಎಂಬೇಸಿ ಮಾತ್ರ ಆತರ ಹೇಳಿದ್ರು, ಬಟ್ ಬೇರೆ ಎಂಬೇಸಿಸ್ ಎಲ್ಲ ಇಲ್ಲ, ಯು ಹ್ಯಾವ್ ಟು ಎವ್ಯಾಕ್ಯುಯೇಟ್ ಅಂತ ಹೇಳಿ ಮೋಸ್ಟ್ ಬೇರೆ ಕಂಟ್ರೀಸ್ ಎಲ್ಲ ಹೋದ್ರು. ಬಟ್ ನಮ್ಮ ಎಂಬೇಸಿ ಕನ್ಫ್ಯೂಷನ್ ಎಲ್ಲ ಇತ್ತು. ಸೊ ನಮಗೆ ಮತ್ತೆ 1 week 15 days ಅಲ್ಲಿ ಮಾತ್ರ ಲೈಕ್ ಕನ್ಫರ್ಮ್ ಆಗಿ ಹೇಳಿದ್ರು ದಟ್ ಯು ಹ್ಯಾವ್ ಟು ಲೀವ್ ಟೆಂಪ್ರವರಿಲಿ ಅಂತ. ಸೊ ಆ ಟೈಮ್ ಅಲ್ಲಿ ಬಿಡ್ಲಿಕ್ಕೆ ನಾವು ಯುಕ್ರೇನ್ ಅಲ್ಲಿ ಕಡಿಮೆ ಜನ ಅಂತೂ ಇಲ್ಲ ಸರ್, ನಾವ್ ಇರೋದು ಮೋಸ್ಟ್ 20,000 ಪೀಪಲ್ ಇದೀವಿ. ಫ್ಲೈಟ್ಸ್ ಕೂಡ ನಮಗೆ ಸಿಗ್ಬೇಕಲ್ವಾ. ಐ ನೋ ಐ ನೋ, ಐ ಗಾಟ್ ಯುವರ್ ಪಾಯಿಂಟ್. ಬಟ್ ಅಂದ್ರೆ ಈಗ ನಿಮ್ ನೀವು ಹೇಳೋ ಪ್ರಕಾರ ನಾನು ಅರ್ಥೈಸ್ಕೊಳ್ಳೋದು ಏನಪ್ಪಾ ಅಂದ್ರೆ, ಬೇರೆ ದೇಶದವ್ರು ಉಕ್ರೇನ್ ಅಲ್ಲಿ ಇದಾರೆ ಅಂದ್ರೆ ಇಂಡಿಯನ್ಸ್ ಜಾಸ್ತಿ ಇದಾರೆ ಈಗ ಅಂತ, ಕರೆಕ್ಟಾ? ಇಂಡಿಯನ್ಸೇ ತುಂಬಾ ಇದಾರೆ ಇಲ್ಲಿ ಈಗ. ಈ ಕಾರ್ಕಿವ್ ಹೆಂಗೆ ಆ ಭಾಗದ, ಬಿಕಾಸ್ ಕಾರ್ಕಿವ್ ನನಗೆ ಗೊತ್ತಿರೋ ಹಾಗೆ ನನ್ನ ತಿಳುವಳಿಕೆ ಮಟ್ಟದಲ್ಲಿ ಕಲ್ಚರಲಿ ತುಂಬ ಫೇಮಸ್ಸು, ಸೈಂಟಿಫಿಕಲಿ ತುಂಬ ಫೇಮಸ್ಸು, ಇಂಡಸ್ಟ್ರಿಯಲ್ ಏರಿಯಾಗಳು ತುಂಬ ಇದೆ, ಎಜುಕೇಷನಲ್ ಏರಿಯಾಗಳು ತುಂಬ ಇದೆ ಅಲ್ಲಿ ಕಾರ್ಕಿವಲ್ಲಿ, ಕರೆಕ್ಟ್ ಅಲ್ವಾ? ಹೌದು. ಹಾಂ ಹಾಂ, ಅಲ್ಲಿ ಹೇಗೆ? ಮೋಸ್ಟ್ ಮೋಸ್ಟ್ ಸ್ಟೂಡೆಂಟ್ಸ್ ಇರೋದ ಕಾರ್ಕಿವ್ ಅಲ್ಲಿ ಸರ್. ನಿಯರ್ಲಿ 5,000 ಪೀಪಲ್ ಇದೀವಿ ಇಂಡಿಯನ್ ಸ್ಟೂಡೆಂಟ್ಸ್ ಈಗ ಕಾರ್ಕಿವ್ ಅಲ್ಲಿ. ಆಮೇಲೆ ಮತ್ತೆ ಈಗ ಇದು ಇಂಡಿಯನ್ ಗವರ್ಮೆಂಟ್ ಎವ್ಯಾಕ್ಯುಯೇಟ್ ಮಾಡ್ತಿದೆ ಅಂತ ಹೇಳ್ತಾ ಇದಾರೆ, ಅದು ವೆಸ್ಟರ್ನ್ ಯುಕ್ರೇನ್ ಗೆ ಹೆಲ್ಪ್ ಆಗ್ತಿದೆ. ಈಸ್ಟರ್ನ್ ಯುಕ್ರೇನ್ ಅವ್ರಿಗೆ ಒಂದು ಸ್ವಲ್ಪನು ಹೆಲ್ಪ್ ಇಲ್ಲ, ಬಿಕಾಸ್ ಯಾಕಂದ್ರೆ ನಮಗೆ ತುಂಬಾ ಕಷ್ಟ ಆಗುತ್ತೆ ಹೋಗಕ್ಕೆ. ವೆಸ್ಟರ್ನ್ ಯುಕ್ರೇನ್ ಹೋಗ್ಬೇಕಂದ್ರೆ ಇಟ್ಸ್ ಆಲ್ಮೋಸ್ಟ್ 1,000 ಸಮಥಿಂಗ್ ಕಿಲೋಮೀಟರ್ಸ್ ಇದೆ ನಮಗೆ ಇಲ್ಲಿ. ಮಿನಿಮಮ್ ಇಡೀ ದಿನ ಟ್ರಾವೆಲ್ ಮಾಡಿದ್ರೆ ಹೋಗಿ ತಲುಪ್ತೀರಾ ನೀವು 24 ಗಂಟೆನೋ ಹೌದು 30 ಗಂಟೆನೋ ಆನ್ ರೋಡ್ ಅಲ್ಲಿ? ಹೌದು, ಬಟ್ ಟ್ರಾವೆಲ್ ಮಾಡಕ್ಕೂ ಆನ್ ರೋಡ್ ನಮಗೆ ಆಗಲ್ಲ. ಅಲ್ಲ ಸರ್, ಡೇಂಜರ್ ಕೂಡ ಇಲ್ಲ, ಯಾವ ವೆಹಿಕಲ್ಸ್ ಕೂಡ ಇಲ್ಲ ನಮಗೆ. ಜೊತೆಗೆ ಟ್ರಾವೆಲ್ ಮಾಡಬಾರ್ದು ಈಗ, ಬಿಕಾಸ್ ಈಗ ತುಂಬ ಇನ್ನೂ ಜಾಸ್ತಿ ಇದೆ ಹೌದು ಅಂದಾಗ ಆನ್ ರೋಡ್ ಅಲ್ಲಿ ಹೋಗೋದು ಕೂಡ ಸೇಫ್ ಅಲ್ಲ. ಹೌದು. ಮತ್ತೆ ನಮ್ದೆಲ್ಲ ಕಾರ್ಕಿವ್ ಮತ್ತೆ ಕೀವ್ ಎಲ್ಲ ವಾರ್ ಝೋನ್ ಇದೆ ಅಲ್ಲ. ಹೌದು. ಮತ್ತೆ ನಾವು ವೆಸ್ಟರ್ನ್ ಹೋಗ್ಬೇಕಂದ್ರೆ ವಿ ಹ್ಯಾವ್ ಟು ಗೋ ಆನ್ ದ ವಯಾ ಕೀವೇ ಹೋಗ್ಬೇಕು. ಸೊ ಇಟ್ಸ್ ರಿಯಲಿ ಡಿಫಿಕಲ್ಟ್ ಹೋಗ್ಲಿಕ್ಕೆ. ಅಪ್ಪನ ಜೊತೆ ಮಾತಾಡಿದ್ರ ಪ್ರತಿಭಾ? ಸೊ ನಾವು ಗವರ್ಮೆಂಟ್ ಕೇಳ್ಕೊಳ್ಳೋದು ಒಂದೇ, ನಮಗೆ ಈಸ್ಟರ್ನ್ ಯುಕ್ರೇನ್ ಅಲ್ಲಿ ಇರೋರ್ಗೆ ಹೆಲ್ಪ್ ಮಾಡಿ ಅಂತಾನೆ ನಾವು ಕೇಳ್ಕೊಳೋದು. ಕರೆಕ್ಟ್. ಬಟ್ ನಾರ್ತ್ ಈಸ್ಟ್ ಅವ್ರು ಏನು, ಬರುತ್ತಲ್ವಾ, ನಾರ್ತ್ ಈಸ್ಟ್? ಹೌದು, ಹಾಂ ಎಕ್ಸಾಕ್ಟ್ಲಿ. ಈಶಾನ್ಯ ಅಪ್ಪನ ಜೊತೆ ಇದು ಮಾತಾಡಿದ್ರ? ನಮಗೆ ಅವ್ರು ಹೇಳ್ತಾ ಇರೋದು ಒಂದೇ ಮಾತು, ಜಸ್ಟ್ ವೇಟ್ ಮಾಡಿ, ಎಲ್ಲಿದ್ದೀರಾ ಅಲ್ಲಿರಿ, ಕರೆಕ್ಟ್, ಬಂಕರ್ ಅಲ್ಲಿ ಮನೆಯಲ್ಲಿ ಎಲ್ಲಿದ್ದೀರೋ ಅಲ್ಲಿರಿ ಅಂತ ಹೇಳ್ತಾ ಇದಾರೆ. ಸದ್ಯಕ್ಕೆ ಬಟ್ ಅದೊಂದೇ ಇರ್ಬೋದು ಆಪ್ಷನ್ ಮಾ. ಸದ್ಯಕ್ಕೆ, ಬಟ್ ಇದೇ ತರ ಕಂಟಿನ್ಯೂ ಆದ್ರೆ ಅಫ್ಕೋರ್ಸ್ ನಾವು ಪ್ಯಾನಿಕ್ ಆಗ್ಬೇಕಾಗತ್ತೆ, ಅಂತ ಸಿಚುಯೇಷನ್ ಬಂದೇ ಬರುತ್ತೆ ತುಂಬಾ. ಬಿ ಬ್ರೇವ್, ಬಿ ಕಾನ್ಫಿಡೆಂಟ್. ಸದ್ಯಕ್ಕೆ ಅಪ್ಪನ ಜೊತೆ ಮಾತಾಡಿದ್ರ, ಮನೆಯವ್ರ ಜೊತೆ ಮಾತಾಡಿದ್ರ? ಹಾ, ಮಾತಾಡಿದೀವಿ ಸರ್. ಅಪ್ಪನ ಹೆಸರೇನು? ಬಸವರಾಜು. ಎಷ್ಟು, ಯಾವಾಗ ಮಾತಾಡಿದ್ರಿ? ಇವತ್ತು ಬೆಳಗ್ಗೆ ಮಾತಾಡಿದ್ರ, ಅರ್ಲಿ ಮಾರ್ನಿಂಗು? ಹಾ ಸರ್, ಇವತ್ತು ಮಾರ್ನಿಂಗ್ ನಾನು ಅವರಿಗೆ ಆಲ್ಮೋಸ್ಟ್ 5 o'clock ಹಂಗೆ ಮಾತಾಡಿದೆ ಅವ್ರ ಹತ್ರ. ಸೊ ಡೈಲಿ ಒಂದು 5 ಸರಿ 6 ಸರಿ ಟಚ್ ಅಲ್ಲಿ ಇದ್ದೇ ಇದ್ದೀರಾ, ಮಾತಾಡ್ತಾನೆ ಇದ್ದೀರಾ? ಹಾ ಸರ್, ಆಲ್ಮೋಸ್ಟ್ ಎವ್ರಿ 1.5 hour 2 hours ಅಲ್ಲಿ ಕಾಲ್ ಮಾಡ್ತಾನೆ ಇದಾರೆ ಅವರು. ಅಮ್ಮ ಅವರು ಕಾಲ್ ಮಾಡಿ ಮಾತಾಡ್ತಾ ಇದಾರೆ ಸರ್. ಅಮ್ಮ ಅಮ್ಮ ಅಮ್ಮನು ಮಾತಾಡ್ತಾ ಇದಾರೆ. ಏನಂದ್ರು ಅಪ್ಪ ಅಮ್ಮ ಇಬ್ರು? ಅವರು ಸ್ವಲ್ಪ ಪ್ಯಾನಿಕ್ ಆಗಿದ್ದಾರೆ, ಬಟ್ ಸೊಲ್ಯೂಷನ್ ಇಲ್ಲ ಅಲ್ಲ. ಸೊ ನಾವು ಸ್ಟ್ರಾಂಗ್ ಆಗಿರ್ಲೇಬೇಕು, ಸ್ಟಕ್ ಆಗಿದೀವಿ, ವಿ ಹ್ಯಾವ್ ಟು ಫೇಸ್ ಇಟ್. ಏನ್ ಹೇಳ್ತೀರಾ ಅಪ್ಪಂಗೆ, ಭಯ ಆಗ್ತಿದೆ ಅಂತ ಹೇಳಿದಿರೋ ಅಥವಾ ಇಲ್ಲ ನಾನು ಆರಾಮಾಗಿದ್ದೀನಿ, ನೋ ಇಲ್ಲ ವರೀಸ್? ಇಲ್ಲ, ಆರಾಮಾಗೇ ಇದೀವಿ ಇಲ್ಲಿ, ಆರಾಮಾಗೇ ಇದ್ದೀವಿ. ನಮಗೆ ಏನು ತೊಂದರೆ ಆಗ್ತಾ ಇಲ್ಲ, ಬಿಕಾಸ್ ನಮಗೆ ಇಲ್ಲಿ ಇಂಡಿಯನ್ ಇದು ಇಂಡಿಯನ್ ನಮ್ ಕೇರ್ ಟೇಕರ್ ಇದಾರೆ ಕಾರ್ಕಿವಲ್ಲಿ, ಅವ್ರು ನಮಗೆ ಕರೆಕ್ಟ್ ಕರೆಕ್ಟ್ ಇನ್ಫಾರ್ಮೇಶನ್ಸ್ ಕೊಡ್ತಾ ಇದಾರೆ. ವೆರಿ ಗುಡ್. ಸೊ ಯು ಹ್ಯಾವ್ ಟು ಬಿ ಅವಾಗ ಹೋಗಿ ಲೈಕ್ ಎಲ್ಲ ಸೇಫ್ ಆಗಿರಿ ಅಂತ. ಸೊ ಅವ್ರು ಹೇಳೋ ಪ್ರಕಾರ ನಾವು ಹೋಗ್ತಾ ಇದೀವಲ್ಲ, ಸೊ ಸೇಫ್ ಇದೀವಿ. ಗುಡ್. ಸೊ ಒಂದ್ಸರಿ ಮಾತಾಡೋಣ ಅಂತ ನಿಮ್ಮ ತಂದೆ ಅವ್ರಿಗೆ ಫೋನ್ ಹಚ್ಚಿದೀವಿ ನಾವು ಕೂಡ, ತುಮಕೂರಿಂದ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮಗಳು ಅವಾಗಿಂದ ಕಾರ್ಕಿವ್ನ ಬೆಳವಣಿಗೆಯನ್ನ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ, ಇವತ್ತು ಬೆಳಗ್ಗೆ ನೀವು ಮಾತಾಡಿದ್ರಂತೆ. ಹೌದು ಸರ್, ಮಾತಾಡಿದ್ ಸರ್. ಹೇಗಿದೆ, ಹೇಗಿದ್ದಾರೆ, ಹೇಗೆ ಅನಿಸ್ತು? ಏನಿಲ್ಲ ಸರ್, ನಮಗೆ ಭಯ ಭಯದಿಂದಲೇ ಇದೀವಿ. ನಮಗೆ ಅಲ್ಲೇ ಅಕ್ಕಪಕ್ಕ ಬಾಂಬ್ ಬೀಳ್ತಾ ಇದಾವೆ ಅಂದ್ರೆ ನಮಗೆ ಯಾರು ತಂದೆ ತಾಯಿಗಳಿಗೆ ಭಯ ಆಗಲ್ವಾ ಸರ್? ವೆರಿ ಟ್ರೂ, ವೆರಿ ಅಗ್ರಿ ಅಗ್ರಿ. ನಮಗೆ ಭಾರಿ ಭಯ ಆಗೋಗ್ಬಿಟ್ಟಿದೆ ಸರ್. ಬಟ್ ನೀವು ಒಂದ್ ಸ್ವಲ್ಪ ಮೊದ್ಲೇ ಹೇಳ್ಬೇಕಿತ್ತು ಆಕೆಗೆ, ಬಂದ್ಬಿಡಮ್ಮ ನೀನು ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಬೇಕಾಗಿತ್ತೇನೋ ನೀವು? ಸರ್ ನಾವು ಹೇಳಿವು, ಅವಳೇ ನನ್ ಮಗಳೇ ಏನಂತ ಅಂದು ಇಲ್ಲಿ ಯೂನಿವರ್ಸಿಟಿಲಿ ಕ್ಲಾಸಸ್ ನಡೀತಾ ಇದಾವೆ, ಹಂಗಾಗಿ ನಾವ್ ಹೆಂಗೆ ಬರಕ್ ಆಗತ್ತ, ಅವ್ರ ಯೂನಿವರ್ಸಿಟಿ ಅವರು ಆನ್ಲೈನ್ ಅಂತ ಹೇಳಿದ್ರೆ ನಾವು ಬಂದ್ಬಿಟ್ಟಿದ್ವು ಅಂತ ಹೇಳಿ ಸರ್.
ಜೀವ ಬಹಳ ಮುಖ್ಯ ಅಲ್ವಾ ಈ ಟೈಮ್ ನಲ್ಲೆಲ್ಲ ಹೌದು ಸರ್ ಏನಿದ್ರು ಅಲ್ಲೆಲ್ಲ ಈಗ MBBS ಅಂದ್ರೆ ಪ್ರಾಕ್ಟಿಕಲ್ ಮುಖ್ಯ ಅಲ್ವಾ ಸರ್ ಅಲ್ಲಿ ಕಾಲೇಜ್ ಇದಾದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಆ ತರ ತಿಳ್ಕೊಂಡು ಇದು ಮಾಡಿವು ಹಂಗೇನಾರ ಇದಾದ್ರೆ ನಾವು ಮಕ್ಕಳನ್ನ ಕರೆಸಲಕ್ಕೆ ಇಷ್ಟೆಲ್ಲ ಆಗ್ತಾ ಇತ್ತು ಅಂದ್ರೆ ನಾವು ಕರೆಸಂಗಿರ್ತೀವಿ ಇಲ್ಲ ಕರೆಕ್ಟ್ ಬಿಕಾಸ್ ಬೆಳಗ್ಗೆ ಒಬ್ರು ಸ್ನೇಹ ಪಾಟೀಲ್ ಅಂತ ಒಬ್ರು ಜೊತೆ ಮಾತಾಡ್ತಿದ್ದೆ ವಿಜಯಪುರದವರು ಹೌದು ಸರ್ ಆಕೆ ಹಿಂಗೆ ಹೇಳಿದ್ರಂತೆ ಆದ್ರೆ ಅವ್ರ ಮನೆಯಲ್ಲಿರೋ ಅವ್ರ ಅಪ್ಪ ಅಮ್ಮ ಎಲ್ಲ ಅವ್ರ ಅತ್ತೆ ಎಲ್ಲ ಏನ್ ಮಾಡ್ತೀಯೋ ಗೊತ್ತಿಲ್ಲ ನೆಕ್ಸ್ಟ್ ಫ್ಲೈಟ್ ಹಿಡ್ಕೊಂಡು ಬತ್ತಾರ್ಬೇಕು ನೀನು ಎಷ್ಟಾದ್ರು ಖರ್ಚಾಗ್ಲಿ ಅಂತೆಲ್ಲ ಹೇಳ್ಬಿಟ್ಟಿದಾರ ಅವರು ಅದಕ್ಕೆ ಭಯಪಟ್ಟು ಅವ್ರ ಫ್ಲೈಟ್ ಹತ್ಕೊಂಡು ಬಂದಿದ್ದಾರೆ ಬಂದ ಮೇಲೆ ಅಲ್ಲಿ ಅಟ್ಯಾಕ್ ಶುರುವಾಗಿದೆ ನಾವು ರೆಡಿಯಾಗಿದ್ದು ಸರ್ ನಾವು ರೆಡಿಯಾಗಿದ್ದು ಅವತ್ತೇ ಎಲ್ಲವ ನಾವು ರೆಡಿಯಾಗಿದ್ವಲ್ಲ ಅವ್ರು ಲೇಟ್ ಆಗಿ ಹೇಳಿರಲ್ಲ ಯೂನಿವರ್ಸಿಟಿಯರು ಹಂಗಾಗಿ ನಾವು ರೆಡಿ ಆಗಿದ್ದು ರೆಡಿ ಆಗ್ತಿದ್ದಂಗೆ ನಾವು ಮಗಳಿಗೆ ಇವತ್ತು ಎಲ್ಲ ರೆಡಿ ಆಗೈತಿ ಇದು ಮಾಡ್ಕೊಂಬಿಡಮ್ಮ ಅಂತ ಹೇಳ್ತಿದ್ದಂಗೆ ಅಲ್ಲಿ ಫ್ಲೈಟ್ಗಳೇ ಎಲ್ಲ ಇದಾಯ್ತು ಯುದ್ಧ ಸ್ಟಾರ್ಟ್ ಆಗ್ಬಿಟ್ಟಿತ್ತಪ್ಪಜಿ ಅಂತ ಅಂದ್ರು ಸರ್ ಓಕೆ 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 ಅಂದ್ರೆ ಮಾ ನಿಮ್ ಫ್ರೆಂಡ್ಸ್ ಎಲ್ಲ ಏನಂತಿದ್ರು ಪರವಾಗಿಲ್ಲ ಇದು ಮಾಮೂಲಿ ನಡೀತಾ ಇದೆ ಅಷ್ಟೊಂದೇನು ಯುದ್ಧ ಆಗಲ್ಲ ಅನ್ಸುತ್ತೆ ಆತರದೇನಾದ್ರೂ ಇತ್ತ ಪ್ರತಿಭಾ ಅವರೇ ಸರ್ ಅದೇ ತರ ಹೇಳಿದ್ರು ಬಿಕಾಸ್ ಮತ್ತೆ ಮಧ್ಯದಲ್ಲಿ ರಷ್ಯನ್ ಎಲ್ಲ ಟ್ರೂಪ್ಸ್ ವಾಪಸ್ ತಗೊಂಡ್ರು ಅಂತ ಹೇಳಿದ್ರಲ್ಲ ಸೊ ಮತ್ತೆ ನಂದಿಟ್ಟು ಈ ಕಂಡೀಷನ್ ಎಲ್ಲ ನೋಡಿ ನಾರ್ಮಲ್ ಆಗೇ ಇತ್ತು ಔಟ್ ಸೈಡ್ ಎಲ್ಲ ನಾರ್ಮಲ್ ಸಿಚುಯೇಷನ್ ಇತ್ತು ಪೀಪಲ್ ಎಲ್ಲ ನಾರ್ಮಲ್ ಆಗಿ ಓಡಾಡೋದು ಎಲ್ಲ ನಾರ್ಮಲ್ ಇತ್ತಲ್ಲ ಸೊ ನಮಗೂ ಏನ್ ಫೀಲ್ ಆಯ್ತು ವಿ ಆರ್ ಸೇಫ್ ನಾರ್ಮಲ್ ಆಗೇ ಇದೆ ಅಲ್ಲ ಅಂತ ಅನ್ಕೊಂಡ್ವಿ ಮತ್ತೆ ಮೋರ್ ಓವರ್ ನಮಗೆ ಫ್ಲೈಟ್ ಸಿಗ್ತಾ ಇರ್ಲಿಲ್ಲ ಸರ್ ಬುಕ್ ಮಾಡೋಣ ಅಂದ್ರೆ ಫುಲ್ ಫುಲ್ ಆಗಿತ್ತು ಫ್ಲೈಟ್ಸ್ ಎಲ್ಲ ಫುಲ್ ಆಗಿತ್ತು ಮತ್ತೆ ನಮ್ಮ ಏರ್ ಇಂಡಿಯಾದವರು ಫ್ಲೈಟ್ ಬುಕ್ ಮಾಡಕ್ ಹೋದ್ರೆ ಎಷ್ಟು ದಿನ ಆದ್ಮೇಲೆ ತೋರಿಸ್ತಾ ಇತ್ತು ಸರ್ ನಂದು ಬ್ಯಾಂಗ್ಳೂರಿಗೆ ಆಲ್ಮೋಸ್ಟ್ ಮಾರ್ಚ್ 8 ವರ್ಗೂ ಕಂಪ್ಲೀಟ್ ಫೀಲ್ಡ್ ಆಗಿತ್ತು ಮಾರ್ಚ್ 8 ತೋರಿಸ್ತಿತ್ತು ಸೊ ನಾನು ಡಿಸೈಡ್ ಮಾಡ್ಕೊಂಡೆ ಮಾರ್ಚ್ 2 ಹಂಗೆ ಬುಕ್ ಮಾಡ್ಬಿಟ್ಟು ಮುಂಬೈಗ್ ಅಟ್ಲೀಸ್ಟ್ ಮುಂಬೈ ಹೇಗಾದ್ರೂ ಮಾಡಿ ಇಂಡಿಯಾಗ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದು ಬಿಕಾಸ್ ಅದು ಡೇ ಬಿಫೋರ್ ಎಸ್ಟರ್ಡೇ ಅವ್ರು ಏನ್ ಹೇಳಿದ್ರು ಎಮರ್ಜೆನ್ಸಿ ಇದನ್ನ ಹೇಳಿದ್ರು ಸೊ ಅವಾಗ ನಾವು ಡಿಸೈಡ್ ಮಾಡ್ಕೊಂಡ್ವಿ ಇಟ್ಸ್ ಬೆಟರ್ ಟು ಗೋ ಟು ಇಂಡಿಯಾ ಅಂತ ಅಂದು ಹಾಗಾಗಿ ನಾವು ಮನೇಲೆಲ್ಲ ಮಾತಾಡಿ ಬುಕ್ ಮಾಡೋಣ ಅಂತ ಅನ್ಕೊಂಡ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಗೆ ಈ ತರ ವಾರ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ರು ಈಗ ನಮ್ಮ ಕರ್ನಾಟಕದವರು ನಿಮ್ ಜೊತೆ ಆ ಬ್ಲಾಕ್ ಅಲ್ಲಿ ಎಷ್ಟು ಜನ ಇದಾರೆ ಸರ್ ಇದು ನನ್ ಬ್ಲಾಕ್ ಅಲ್ಲಿ ಈಗ ಸದ್ಯ ಯಾರು ಇಲ್ಲ ನಾವೆಲ್ಲ ಲೈಕ್ ಡಿಫ್ರೆಂಟ್ ಡಿಫ್ರೆಂಟ್ ಏರಿಯಾದಲ್ಲಿ ಇದೀವಿ ಲೈಕ್ ಸಿಟೀಸ್ ಅಲ್ಲಿ ಇದೀವಿ ಓಕೆ ಬಟ್ ಈಗ ನಿಮ್ ಜೊತೆ ಹಂಗಾರೆ ಮಾತಾಡೋಕೆ ಅಥವಾ ಕಮ್ಯುನಿಕೇಟ್ ಮಾಡೋಕೆ ಅಲ್ಲಿ ಯಾರು ಜೊತೆಗಾರು ಅಂತ ಯಾರು ಇಲ್ವಾ ಈಗ ಜಸ್ಟ್ ನನ್ ಜೊತೆ ಒಬ್ಳು ಡೆಲ್ಲಿಯಿಂದ ಇದ್ದಾರೆ ನಾವಿಬ್ರೇ ಇರೋದು ಮನೇಲಿ ಸೊ ನನ್ ಜೊತೆ ಡೆಲ್ಲಿ ಅವಳು ಇದ್ದಾಳೆ ಮತ್ತೆ ಬಟ್ ಬೇರೆ ಎಲ್ಲ ಲೈಕ್ ಏನಾದ್ರು ಇನ್ಫಾರ್ಮೇಶನ್ ಗೆಲ್ಲ ಬೇಕು ಅಂದ್ರೆ ನಾವೆಲ್ಲ ಗ್ರೂಪ್ ಅಲ್ಲಿ ಅಲರ್ಟ್ ಆಗಿದೀವಿ ಸರ್ ಸೊ ಗ್ರೂಪ್ ಅಲ್ಲೆಲ್ಲ ಬಂದ್ಬಿಡತ್ತೆ ಕನ್ನಡಿಗರದೇ ಒಂದ್ ಗ್ರೂಪ್ ಮಾಡ್ಕೊಂಡಿದೀವಿ ಸೊ ಅದ್ರಲ್ಲಿ ಅಲರ್ಟ್ ಆಗಿದೀವಿ ಸೊ ಅದರಿಂದ ನಮಗೆ ಬಂದ್ಬಿಡತ್ತೆ ಬಸವರಾಜ್ ಸರ್ ಇಲ್ಲಿಂದ ಏನಾದ್ರೂ ನಿಮಗೆ ಮಾಹಿತಿಗಳು ಸಿಗ್ತಾ ಇತ್ತಾ ಅಂದ್ರೆ ನಿಮ್ಮ ಮಗಳನ್ನ ನಾವು ಇದ್ ಮಾಡ್ತೀವಿ ಸರ್ಕಾರದಿಂದ ಆಗ್ಲಿ ಅಥವಾ ನೋಡಲ್ ಆಫೀಸರ್ ಇಂದ ಆಗ್ಲಿ ಏನಾದ್ರು ಮಾಹಿತಿ ಇದೆಯಾ ನಮಗೆ ಸರ್ ಹಾ ಹೌದು ನಮಗೇನು ಇಲ್ಲ ಮಾಹಿತಿ ಇವತ್ತು ಬೆಳಿಗ್ಗೆ ನಮ್ಮ ಪ್ರೆಸ್ನರ್ ಎಲ್ಲ ಬಂದು ನಮಗೆ ಇದು ಮಾಡಿದ್ರು ಮೊದ್ಲೇನ್ ಮಾಹಿತಿ ಇರ್ಲಿಲ್ಲ ಈಗ ಅದೇ ನಾವು ಟಿವಿಲಿ ನೋಡ್ತಾ ಇದ್ವಿ ಅಷ್ಟೇನೆ ಇವತ್ತು ಎಲ್ಲ ಮೋದಿ ಮಾತಾಡೋದು ಮತ್ತೆ ಇದು ಮಾಡೋದು ಇವತ್ತೆಲ್ಲ ಎಲ್ಲಿ ಮಾಡಿಸ್ತೀವಿ ಅಂತ ಹೇಳಿ ಎಲ್ಲ ಇದು ಮಾಡ್ತಿದ್ರಲ್ಲ ಅದೇ ನಮಗೆ ಮಾಹಿತಿ ಸರ್ ರೊಮೇನಿಯಾ ಭಾಗಕ್ಕೆ ಹೋಗಿದೆ ಫ್ಲೈಟ್ ಬಟ್ ಇವ್ರು ತುಂಬಾ ದೂರ ಇದಾರೆ ಇವ್ರು ದೂರ ಇದ್ದಾರೆ ಹೋಗ್ಬೇಕು ಅಂದ್ರೆ ಇವ್ರಿಗೆ ತೊಂದರೆ ಆಗ್ತಾ ಇತ್ತು ಕಾರ್ಕಿವ್ ಆ ರುಮೇನಿಯಾಗಿಂತ ಬಾರ್ಡರ್ ಇಂದ ತುಂಬಾ ತುಂಬಾ ದೂರ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಇದಾರೆ ಇವರು ಸಾವಿರಾರು ಕಿಲೋಮೀಟರ್ ದೂರ ಇದಾರೆ ಇವ್ರು ಏನೇ ಮಾಡಿರುವೆ ಅಲ್ಲಿಂದ ಏರೋಪ್ಲೇನ್ ಅಲ್ಲಿ ಮಾಡ್ಬೇಕು ಬಿಟ್ರೆ ಈ ತರ ಬಾರ್ಡ್ರಿಗೆ ಹೋಗಕ್ಕೂ ಅವರಿಗೆ ಬೇರೆ ವೆಹಿಕಲ್ ಗಳು ಅಲ್ಲಿ ಯುದ್ಧ ನಡಿಬೇಕಾದ್ರೆ ಅದು ಕಷ್ಟ ಅಲ್ವ ಸರ್ ಯುದ್ಧ ನಿಲ್ಸ್ಬೇಕು ಇವ್ರು ಏನು ಹೋಗ್ಬೇಕಷ್ಟೇನೆ ಅಲ್ಲಿವರೆಗೂ ತೊಂದ್ರೆನೆ ಇವ್ರಿಗೆ ಬಾರಿ ಬಾರಿ ಕ್ರಿಟಿಕಲ್ ಆಗೈತೆ ಸರ್ ನಮಗಂತೂ ಹೆಂಗ್ ಆಗ್ತಾ ಐತೆ ಅಂದ್ರೆ ಸಮಾಧಾನನೇ ಇಲ್ಲ ಸರ್ ಇಲ್ಲ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಸವರಾಜ್ ಅವರೇ ಪ್ರತಿ ಒಂದೂವರೆ ತಾಸಿಗೆ ನೀವು ಫೋನ್ ಮಾಡ್ತೀರಾ ಇಡೀ ದಿನ ಅಂದ್ರೆ ಭಯ ಅಲ್ವಾ ಇಲ್ಲ ಸರ್ ನಮಗೆ ಹೆಂಗ ಆಯ್ತೆ ಅಂದ್ರೆ ಏನಪ್ಪ ಎಷ್ಟೊತ್ತಿಗೆ ಬಂದು ನಮ್ ಮಕ್ಕಳು ನಮ್ ಮನೆ ಸೇರ್ತಾರೆ ಅನ್ನಂಗೆ ಆಗ್ಬಿಟ್ಟಿದೆ ನಾವು ಮತ್ತೆ ನಿನ್ನೆ ಎಲ್ಲ ನಾವು ಹಂಗು ಜೆ ಸಿ ಮಾಧುಸ್ವಾಮಿ ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಏನಾರ ಮಾಡಿ ಸರ್ ಏನಾರ ಮಾಡಿ ಅಂತ ಹೇಳ್ಬಿಟ್ಟು ನಮ್ ಮಾಧುಸ್ವಾಮಿ ಅವರಿಗೆ ಸಚಿವರಿಗೆ ನಾವು ಅವ್ರ ಕಡೆಯಿಂದಲೇ ಫೋನ್ ಮಾಡಿಸಿ ಏನ ಒಂದು ಸಹಾಯ ಮಾಡ್ತೀವಿ ಸರ್ ಏನಾರ ಮಾಡಿ ಅಂತ ಹೇಳಿ ನಾವೆಲ್ಲ ಬೇಡ್ಕೊಂಡಿದೀವಿ ಸರ್ ಏನೋ
ಅವರು ಮಾಧುಸ್ವಾಮಿ ಅವರು ಸ್ಪಂದಿಸಿರು ಏನೋ ನಾಳೆ ಎಲ್ಲ ಮಾತಾಡೋಣ ಅದೇ ತರ ಹೇಳಿರು ಸರ್ ಇಲ್ಲಿ ಅಲ್ಲಿ ಬಾರ್ಡರ್ ನಾಗಿರೋ ಬಾರ್ಡರ್ ರಷ್ಯಾ ಬಾರ್ಡರ್ ನಾಗಿರೋದು ಇವರು ತೊಂದ್ರೆ ಆಗತ್ತೆ ಅಲ್ಲಿ ಅಲ್ಲಿಗೆ ಬರಕಾಲ ನೀವೇನೇ ಏರ್ಲಿಫ್ಟ್ ಮಾಡ್ತೀವಿ ಅಂದ್ರು ನಮ್ಮರು ಬರಕ್ಕೆ ತೊಂದ್ರೆ ಆಗತ್ತೆ ಸರ್ ಸಾವು ನೀವು ಈಗೇನು ಬೇರೆ ಬಾರ್ಡರ್ ಇಂದ ಖರ್ಚುಗಳಕ್ಕೆ ಇದು ಮಾಡಿದಿರಲ್ಲ ಅದು ಇವರಿಗೆ 1050 ಕಿಲೋಮೀಟರ್ ಆಗತ್ತೆ ಭಾರಿ ಕಷ್ಟ ಆಗತ್ತೆ ಸರ್ ಅಂತ ಅವಳು ನಮ್ಮ ಮಗಳು ಮಾತಾಡಿಳು ಮಾಧುಸ್ವಾಮಿ ಅವರ ಹತ್ರ ನೋಡೋಣಮ್ಮ ನಾವು ಪ್ರಯತ್ನ ಮಾಡ್ತೀವಿ ಅಲ್ಲಿ ಏನಾರ ಒಂದ್ ಇದು ಮಾಡ್ತೀವಿ ಈಗ ಎರಡು ಫ್ಲೈಟ್ ಗಳು ಹೋಗ್ತಾ ಇದಾವೆ ಅದು ಇದ ಸರ್ ಇವ್ರಿಗೆ ಅದಾಗಲ್ಲ ಸರ್ ಬೇರೆ ದೂರ ಆಗೋದ್ರಿಂದ ಕಷ್ಟ ಆಗತ್ತೆ ಅಂತ ಎಲ್ಲ ನಾವು ಮಾತಾಡಿ ಸರ್ ಮಾಧುಸ್ವಾಮಿ ಅವ್ರ ಹತ್ರ ಅವರು ಸ್ಪಂದಿಸಿರು ಮಾಧುಸ್ವಾಮಿ ಅವರು ನೋಡೋಣ ಎಲ್ಲ ಪ್ರಯತ್ನ ಪಡ್ತೀವಪ್ಪ ಅಂತ ಹೇಳಿ ನಮ್ಮ ಮಗಳ ಹತ್ರನು ಮಾತಾಡಿ ಸರ್ ಓಕೆ ಬಸವರಾಜ್ ಅವರು ಹಾಗೆ ಲೈನ್ ಇರಿ ಪ್ರತಿಭಾ ಜಸ್ಟ್ ಹೋಲ್ಡ್ ಫಾರ್ ಅ ಸೆಕೆಂಡ್ ನಾನು ವಾಪಸ್ ಬರ್ತೀನಿ ನಿಮ್ಮ ಜೊತೆ ಅವರಿಬ್ಬರ ಜೊತೆ ಮಾತುಕತೆ ಮುಂದುವರಿಸ್ತೀನಿ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ ಎಲ್ಲೋ ವೆಲ್ಕಮ್ ಬ್ಯಾಕ್ ಪ್ರತಿಭಾ ಕಾರ್ಕಿವ್ ನಿಂದ ಲೈವ್ ಜಾಯ್ನ್ ಆಗಿದ್ದಾರೆ ಅವರು ತುಮಕೂರು ಭಾಗದವರು ಅವರ ತಂದೆ ಬಸವರಾಜ್ ಅವರು ಕೂಡ ತುಮಕೂರಿಂದ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಲೆಟ್ಸ್ ರೀಕನೆಕ್ಟ್ ಅವರಿಬ್ಬರನ್ನು ಕೂಡ ಒಬ್ಬರು ಫೋನೋದಲ್ಲಿ ಇನ್ನೊಬ್ಬರು ಲೈವ್ನಲ್ಲಿ ಪ್ರತಿಭಾ ಇವತ್ತು ಬೆಳಗ್ಗೇನು ಒಂದು ಸಂಧಾನ ಆಗುತ್ತೆ ಅವರಿಬ್ಬರು ಮಾತಾಡ್ತಾರೆ ಅಂತೆಲ್ಲ ನ್ಯೂಸ್ ಬರ್ತಾ ಇತ್ತು ಬಟ್ ಅಲ್ಲಿ ಅಟ್ಯಾಕ್ ನಿಂತಿಲ್ವಾ ಇನ್ನು ಜಾಸ್ತಿ ಆಗ್ತಿದ್ಯಾ ಕಡಿಮೆ ಆಗ್ತಿದ್ಯಾ ಇನ್ನು ನಿಂತಿಲ್ಲ ಸರ್ ಇವತ್ತು ಮಾರ್ನಿಂಗ್ ಕೂಡ ನಾವು 6 o'clock ಅಲ್ಲಿ ಬಾಂಬ್ ಸೌಂಡ್ ಕೇಳಿದೀವಿ ಇಲ್ಲಿ ಇನ್ನು ನಿಂತಿಲ್ಲ ಇಲ್ಲಿ ಮತ್ತೆ ಕೀವಲ್ ಎಲ್ಲ ತುಂಬಾನೇ ಜಾಸ್ತಿ ಆಗ್ತಾ ಇದೆ ಫೈರಿಂಗ್ ಎಲ್ಲ ಹೌದು ಬಿಕಾಸ್ ಅವ್ರ ಟಾರ್ಗೆಟ್ ಕೀವಲ್ವಾ ಕ್ಯಾಪಿಟಲ್ ಸಿಟಿನ ಅಕ್ವೈರ್ ಮಾಡ್ಕೋಬೇಕು ಅಲ್ಲೇ ಅಧ್ಯಕ್ಷ ಇರೋದು ಅಲ್ಲೇ ಆಫೀಸ್ ಇರೋದು ಅದೆಲ್ಲವನ್ನು ಮಾಡಿ ಅವ್ರ ಬಾವುಟ ಅವ್ರ ಹಾರಿಸ್ಬೇಕು ಅನ್ನೋದು ಅವ್ರ ಇಂಟೆನ್ಷನ್ ಹೌದೌದು ಬಟ್ ಕಾರ್ಕಿವ್ ಪರಿಸ್ಥಿತಿ ಹೇಗೆ ಕಾರ್ಕಿವ್ ಪರಿಸ್ಥಿತಿನೂ ಕಾರ್ಕಿವ್ ಕೂಡ ವಾರ್ ಝೋನ್ ಅಲ್ಲೇ ಇದೆ ಸರ್ ಸೊ ಇಲ್ಲೂ ಕೂಡ ಬಾಂಬ್ ಅನ್ನು ಅವರು ಸ್ಟಾಪ್ ಮಾಡಿಲ್ಲ ಎಕ್ಸ್ಪ್ಲೋರ್ ಮಾಡ್ತಾನೆ ಇದಾರೆ ಸೊ ಈಗ ನಮಗೆ ನ್ಯೂಸ್ ಪ್ರಕಾರ ಬರ್ತಿರ ಪ್ರಕಾರ ಈಗ ನೆಕ್ಸ್ಟ್ ಟಾರ್ಗೆಟ್ ಮೇ ಬಿ ಕಾರ್ಕಿವ್ ಏರ್ಪೋರ್ಟ್ ಹತ್ರ ಇದ್ ಮಾಡ್ತಾರೆ ಅಂತ ನ್ಯೂಸ್ ಬಂದಿದೆ ನನ್ನ ಓನರ್ ಕೂಡ ಎಲ್ಲ ಹೇಳಿದ್ರು ಅದನ್ನ ಆತರ ಬಟ್ ಈಗ ಅಲ್ಲಿ ಏರ್ಪೋರ್ಟ್ ರನ್ ವೇ ಅಲ್ಲೆಲ್ಲ ಏನು ಡಿಸ್ಟರ್ಬ್ ಆಗಿಲ್ಲ ಇನ್ನು ಇನ್ನು ಡಿಸ್ಟರ್ಬ್ ಆಗಿಲ್ಲ ಸರ್ ಓಕೆ ಬಟ್ ಉಕ್ರೇನ್ ಸೈನಿಕರು ಇದಾರ ಕಾರ್ಕಿವ್ ನಲ್ಲಿ ಇದಾರೆ ಸರ್ ಇದಾರೆ ಓಕೆ ಬಿಕಾಸ್ ಒಂದೊಂದೇ ಸಿಟಿನ ಅಕ್ವೈರ್ ಮಾಡ್ಕೋತಿದ್ದಾರೆ ಅವರ ಧ್ವಜವನ್ನ ಅವರು ಹಾರಿಸ್ತಾ ಇದ್ದಾರೆ ಸೊ ಹಾಗಾಗಿ ಆಸ್ ಯು ಸೆಡ್ ಕಂಪ್ಲೀಟ್ ಕಂಪ್ಲೀಟ್ ಈಸ್ಟರ್ನ್ ಯುಕ್ರೇನ್ ಕಂಪ್ಲೀಟ್ ಸರೌಂಡ್ ಆಗ್ಬಿಟ್ಟಿದ್ದಾರೆ ಟಿಲ್ ಕೀವ್ ವರೆಗೂ ಕರೆಕ್ಟ್ ಬಾರ್ಡರ್ಸ್ ಬಿಕಾಸ್ ಆ ಕಡೆಯಿಂದ ಅಕ್ವೈರ್ ಮಾಡ್ಕೊಂಡು ಈ ಕಡೆಗೆ ಬರ್ತಾ ಇದಾರೆ ರಷ್ಯಾ ಕಡೆಗೆ ಬರ್ತಿದ್ದಾರೆ ಅವರು ಕರೆಕ್ಟ್ ಅಲ್ವಾ ಉಳ್ಕೊಂಡ್ರದ ನಿಮ್ದು ದೊಡ್ಡದು ಹಂಗ ನೋಡಕ್ ಹೋದ್ರೆ ಕಾರ್ಕಿವೆ ನೆಕ್ಸ್ಟ್ ನೆಕ್ಸ್ಟ್ ಕಾರ್ಕಿವೆ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಕಾರ್ಕಿವ್ ಅಲ್ಲಿ ಅವ್ರ ಪಾಡ್ಗೆ ಅವ್ರ ಸೈನಿಕರು ಅವರು ಯುದ್ಧ ಮಾಡ್ಕೋತಿದ್ದಾರೆ ಅವ್ರವ್ರ ಇಶ್ಯೂ ಅದು ಬಟ್ ಸಿಟಿಸನ್ಸ್ ಏನು ತೊಂದರೆ ಕೊಡಲ್ಲ ಅಂತ ರಷ್ಯಾದ ಮಾತು ಅದಕ್ಕೆ ಏನಾಗ್ತಿದೆ ಅಲ್ಲಿ ಕಾರ್ಕಿವ್ ಸಿಟಿಲಿ ಸಿಟಿಸನ್ಸ್ ಏನು ತೊಂದರೆ ಆಗಿಲ್ಲ ಸೊ ಹಾಗಾಗಿ ಒಂದ್ ಸ್ವಲ್ಪ ಓಕೆ ಅಂತ ಪ್ಯಾನಿಕ್ ಏನ್ ಅಷ್ಟ ಆಗಿಲ್ಲ ಬಟ್ ಆದ್ರೂ ಮುಂದೆ ಏನಾಗತ್ತೆ ಗೊತ್ತಿಲ್ಲ ಕೀವಲ್ಲೆಲ್ಲ ಇಟ್ಸ್ ಗೋಯಿಂಗ್ ಆನ್ ತುಂಬಾನೇ ಸಿಟಿಸನ್ಸ್ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಾ ಇದಾರೆ ಓ ಹೌದಾ ಏನ್ ಬರ್ತಾ ಇದೆ ವಿಷಯ ಹೇಳಿ ಒಂಚೂರು ನಮಗೆ ಅಲ್ಲೇನೇ ಅಪ್ಡೇಟ್ ಮಾಡ್ತಿದಾರೆ ನಿಮಗೆ ಕೀವಲ್ಲಿ ಲೈಕ್ ಅಲ್ಲೆಲ್ಲ ಅಪಾರ್ಟ್ಮೆಂಟ್ಸ್ ಎಲ್ಲ ಇದ್ ಮಾಡಿ ಅಪಾರ್ಟ್ಮೆಂಟ್ಸ್ ಅಲ್ಲೆಲ್ಲ ಇದಾಗಿದೆ ಫೈರಿಂಗ್ ಆಗಿದೆ ಅಂತ ಹೇಳಿದ್ರು ಸೊ ಅದರಿಂದ ನಮಗೆ ಇನ್ನೂ ಪ್ಯಾನಿಕ್ ಆಗ್ತಾ ಇದೀವಿ ಸೊ ಇಲ್ಲೂ ಕಾರ್ಕಿವಲ್ ಏನಾದ್ರೂ ಆತರ ಆದ್ರೆ ಅಂತ ಬಟ್ ಈಗ ನೀವೆಲ್ಲ ಏನು ರಾತ್ರಿ ಆಯ್ತು ಅಂದ್ರೆ ಬಂಕರ್ಗೆ ಹೋಗ್ತೀರಿ ಬೆಳಗ್ಗೆ ಊಟ ತಿಂಡಿ ಮಾಡೋಕೆ ಮತ್ತೆ ಫ್ಲಾಟ್ಗೆ ಬರ್ತೀರಿ ಆ ತರನ ಈಗ ಹೌದು ಸರ್ ನಾವು ನೈಟ್ ಎಲ್ಲ ಬಂಕರ್ ಲೈಕ್ ಬಂಕರ್ ಮತ್ತೆ ಮೆಟ್ರೋ ಸ್ಟೇಷನ್ ಎಲ್ಲ ಇರ್ತೀವಿ ನಾವು ಫ್ಲಾಟ್ ಅಲ್ಲಿ ಇರೋದಕ್ಕೆ ನಾವು ಆತರ ಮಾಡ್ತಾ ಇದೀವಿ ಲೈಕ್ ಮಾರ್ನಿಂಗ್ ಬಂದ್ಬಿಟ್ಟು ವಾಪಸ್ ಹೋಗ್ತಾ ಇದೀವಿ ನನ್ನ ಜೂನಿಯರ್ಸ್ ಎಲ್ಲ ಹಾಸ್ಟೆಲ್ ಅಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ಡೇ 1 ಇಂದನೂ ಅವ್ರ ಬಂಕರ್ ಎಲ್ಲ ಇದಾರೆ ಅವ್ರ ಆಚೆನೂ ಬಂದಿಲ್ಲ ಎಷ್ಟು ದೊಡ್ಡ ಬಂಕರ್ ಅಮ್ಮ ಅದು ಎಷ್ಟು ಜನ ಇರ್ಬೋದು ಅಲ್ಲಿ ಸರ್ ತುಂಬಾ ದೊಡ್ಡೋಗಿದೆ ಹಾಸ್ಟೆಲ್ ಬಂಕರ್ ಎಲ್ಲ ತುಂಬಾ ದೊಡ್ಡೋಗಿದೆ ಎಲ್ಲರೂ ಮೋಸ್ಟ್ ಎಲ್ಲ ಅಲ್ಲೇ ಇದಾರೆ ಸರ್ 3 days ಇವತ್ತಿಗೆ ಥರ್ಡ್ ಡೇ ಕೂಡ ಅಲ್ಲೇ ಇದಾರೆ ಇನ್ನು ಅವರು ಓಕೆ ಅಪ್ಪ ಅಮ್ಮಂಗೆ ರಿಲೇಟಿವ್ಸ್ ಗಳಿಗೆಲ್ಲ ಏನ್ ಹೇಳಕ್ ಬಯಸ್ತೀರಿ ಫೈನಲಿ ಅದೇ ಅವ್ರ ಪ್ಯಾನಿಕ್ ಆಗಬಾರ್ದಲ್ಲ ಅಂತ ಅಂದ್ಬಿಟ್ಟು ನಾವು ವಿ ಆರ್ ಸೇಫ್ ವಿ ವಿಲ್ ಬಿ ಸ್ಟ್ರಾಂಗ್ ಅಂತ ಹೇಳ್ತೀವಿ ಟೆನ್ಷನ್ ತಗೋಬಾರ್ದಲ್ಲ ಸರ್ಕಾರಕ್ಕೆ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದಿಷ್ಟೇ ಈಸ್ಟರ್ನ್ ಯುಕ್ರೇನ್ ಅವ್ರಿಗೆ ಹೆಲ್ಪ್ ಮಾಡಿ ಏನಾದ್ರೂ
ವೇ ತೋರಿಸಿ ಅಂತ ಕೇಳ್ಕೊತೀವಿ. ಬಿಕಾಸ್ ತುಂಬಾ ಜನ ಇಲ್ಲಿ ಸ್ಟಕ್ ಆಗಿರೋದು, ಆಮೇಲೆ ವಾರ್ ಝೋನ್ ಅಲ್ಲಿ ಇರೋದು ಕೀವ್ ಮತ್ತೆ ಕಾರ್ಕಿವ್ ಇರೋದ್ರಿಂದ, ಸೊ ಫಸ್ಟ್ ಅವರನ್ನ ಎವ್ಯಾಕ್ಯುಯೇಟ್ ಮಾಡ್ಕೊಡಿ ಅಂತ ಹೇಳಿ ಕೇಳ್ಕೊಳಕ್ಕೆ. ಬಸವರಾಜ್ ಸರ್, ನಿಮ್ಮಿಂದ ಏನಾರ ಅಪೀಲು? ಸರ್ ಇದ್ದೇ ಇರತ್ತಲ್ಲ ಸರ್, ಮಗಳು ಅಲ್ಲಿ ತೊಂದರೆಯಲ್ಲಿದ್ದಾಳೆ ಅಂದ್ರೆ ನಮಗೆ ಫೀಲ್ ಇದ್ದೇ ಇರತ್ತಲ್ಲ ಸರ್, ಇದ್ದೇ ಇದ್ದೆ. ಆದಷ್ಟು ಬೇಗ ನಮ್ಮನ್ನ ಅವಳನ್ನ ಇಲ್ಲಿಗೆ ನಮ್ಮ ಇಂಡಿಯಾಗೆ ತಲುಪಿಸ್ಬಿಟ್ಟು ಸಾಕು ನಂಗೆ ಆಗ್ಬಿಟ್ಟಿದೆ. ಏನಂತಾರೆ ಮಡದಿ ಏನಂತಾರೆ ಅಂದ್ರೆ ಇವ್ರ ಅಮ್ಮ ಏನಂತಾರೆ ಅಮ್ಮ ಏನಂತಾರೆ ಪ್ರತಿಭಾ ಅವ್ರ ಅಮ್ಮ? ತಾಯಿಯರ್ಗೂ ಇದ್ದೇ ಇರತ್ತೆ, ಇನ್ನೂ ಜಾಸ್ತಿ ದುಗುಣನೆ ಇರುತ್ತೆ, ಜಾಸ್ತಿ ಇದ್ದೇ ಇರತ್ತೆ. ನಾವಂತೂ ಈಗ 3 ದಿವಸದ ನಮಗೆ ಸರಿಯಾದ ನಿದ್ದೆನೂ ಇಲ್ಲ ಏನಿಲ್ಲ, ಹಿಂಗಾಯ್ತು ನಮಗೆ ಸರ್. ಅವ್ರು ರಾತ್ರಿ ಎಲ್ಲ ಫೋನ್ ಮಾಡ್ತಾನೆ ಇದ್ದೀರಾ, 1 ಗಂಟೆ 2 ಗಂಟೆಗೆ? ಹೌದು ಸರ್. ಈಗ ನಮ್ಮ ತುಮಕೂರು MLA ಅವರು ಜ್ಯೋತಿ ಗಣೇಶ್ ನಮ್ಮ ಮನೆಗೆ ಬಂದು ಈಗ ಆಲ್ರೆಡಿ ಇದಾರ ಸರ್, ಈಗ ಇಲ್ಲೇ ಇದ್ದಾರೆ. ಅಲ್ಲೇ ಇದಾರಾ? ಹೌದು ಸರ್, ಇಲ್ಲೇ ಇದಾರೆ, ನಮ್ಮ ಮನೇಲೇ ಇದಾರೆ ಈಗ ಆಲ್ರೆಡಿ. ಸರಿ, ಬಿ ಬ್ರೇವ್, ಧೈರ್ಯದಿಂದಿರಿ, ಏನೂ ಆಗಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಬೇಗ ಕರೆಸ್ಕೊಳ್ಳುವಂಥ ವ್ಯವಸ್ಥೆ ಆಗುತ್ತೆ ಅಂತ ನಾನು ಅನ್ಕೋತೀನಿ, ಆಶಾಭಾವನೆ ಇಟ್ಕೊಂಡಿದ್ದೀನಿ. ಬಿಕಾಸ್ ಈಗಾಗಲೇ ಒಂದು ಭಾರತದ ವಿಮಾನ ರೊಮೇನಿಯಾಗೆ ಬಂದು ಇಳಿದಿದೆ, ಅಲ್ಲೆಲ್ಲ ಏರ್ಲಿಫ್ಟ್ ಮಾಡೋ ಪ್ರಯತ್ನ ನಡೀತದೆ ಆ ಭಾಗದಲ್ಲಿ. ಆಸ್ ಯು ಮೆನ್ಷನ್ ಪ್ರತಿಭಾ, ಆ ಕೇವ್ ಮತ್ತು ಕಾರ್ಕಿವ್ ಭಾಗವನ್ನು ಕೂಡ ಪರಿಗಣಿಸಬೇಕು ಅಂತ ಹೇಳ್ತಿದ್ದೀರಿ. ನೋಡೋಣ ಏನೇನು ಪ್ಲಾನಿಂಗ್ ನಡೀತಾ ಇದೆ ಅಂತ ಅಪ್ಡೇಟ್ ಮಾಡೋ ಒಂದು ಕೆಲಸ ನಾವು ಮಾಡ್ತೀವಿ. ಬಿ ಬ್ರೇವ್, ಧೈರ್ಯದಿಂದ, ನಿಮ್ಮದು ಒಂಥರ ಯುದ್ಧನೇ ಇದು, ಸೊ ಅದನ್ನು ಮೀರಿ ಹೊರಗೆ ಬಂದು ತಾಯಿ ನಾಡಿಗೆ ಬರಬೇಕು ಅನ್ನೋ ನಿಮ್ಮ ಕೋರಿಕೆ ಬೇಗ ಈಡೇರಲಿ, ನಿಮ್ಮನ್ನು ಎದುರುಗಡೆ ನಾವು ಮೀಟ್ ಮಾಡೋಂಗಾಗಲಿ ಅಂತ ನಾವು ಕೂಡ ಅನ್ಕೋತೀವಿ. ಥ್ಯಾಂಕ್ ಯು ಪ್ರತಿಭಾ, ನ್ಯೂಸ್ 18 ಜೊತೆ ಜಾಯ್ನ್.